ಕಬ್ಬೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕಾಪಳರ ಕಾಲೋನಿಯಿಂದ ಅಡಿಯರ ಕಾಲೋನಿಗೆ ತೆರಳುವ ಅಂದಾಜು 4 ಕಿಲೋಮೀಟರ್ ರಸ್ತೆಯಲ್ಲಿ ನಡೆದಾಡಲು ಖಾಸಗಿ ರೆಸಾರ್ಟ್ನವರು ಬಿಡುವುದಿಲ್ಲವೆಂದು ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾದ ಘಟನೆ ಯುವಕಪಾಡಿ ಗ್ರಾಮದಲ್ಲಿ ನಡೆದಿದೆ. ಯುವಕಪಾಡಿ ಗ್ರಾಮದ ಕಾಪಳರ ಕಾಲೋನಿಯಿಂದ ಅಡಿಯರ ಕಾಲೋನಿಗೆ ತೆರಳುವ ರಸ್ತೆ ಈ ಹಿಂದೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿತ್ತು. ಕಳೆದ ಕೆಲವು ವರ್ಷಗಳಿಂದ ಇಲ್ಲಿಗೆ ರೆಸಾರ್ಟ್ ಬಂದ ನಂತರ ನಮಗೆ ಬದಲಿ ರಸ್ತೆ ಮಾರ್ಗ ನೀಡಿದ್ದು ಅದನ್ನು ಕೂಡ ತಡೆಹಿಡಿದು ನಡೆದಾಡಲು ಬಿಡುತ್ತಿಲ್ಲ ಎಂದು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ರೆಸಾರ್ಟ್ನವರು ನಮಗೆ ಬದಲಿ ರಸ್ತೆ ನೀಡಿದ್ದಾರೆ, ಆದರೆ ಆ ರಸ್ತೆಯಲ್ಲಿ ಸಂಚರಿಸಲು ನಮಗೆ ಸಾಧ್ಯವಿಲ್ಲ. ಅಡಿಯರ ಕಾಲೋನಿಯಲ್ಲಿ ಒಟ್ಟು 30ಕ್ಕೂ ಅಧಿಕ ಕುಟುಂಬಸ್ಥರು ವಾಸಿಸುತ್ತಿದ್ದಾರೆ. ಇವರಿಗೆ ಇದೇ ರಸ್ತೆ ಮುಖ್ಯವಾಗಿದೆ. ಕಳೆದ 15-20 ವರ್ಷದಿಂದ ಇಲ್ಲಿ ರೆಸಾರ್ಟ್ನವರು ನಡೆದಾಡಲು ಬಿಡುತ್ತಿಲ್ಲ, ಬದಲಿ ರಸ್ತೆಯಲ್ಲೂ ಬಿಡುತ್ತಿಲ್ಲ. ರಸ್ತೆಯಲ್ಲಿ ನಡೆದರೆ ಮೂಲ ನಿವಾಸಿಗಳಾದ ನಮ್ಮನ್ನೇ ತಡೆದು ಪರೀಕ್ಷಿಸಿ ಬಿಡುತ್ತಾರೆ. ರೆಸಾರ್ಟ್ ಮೂಲಕ ತೆರಳುವ ರಸ್ತೆಗೆ ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇದು ಯಾವ ನ್ಯಾಯ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು. ನೀವು ಕೊಟ್ಟ ನೋಟಿಸು ಕೆಲವು ಅಡ್ರೆಸ್ಗೆ ತಲುಪಿಲ್ಲ. ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಗೊತ್ತಿರೋ ಮಾಹಿತಿಯನ್ನು ನಿಮ್ಮ ಹತ್ರ ಹೇಳಿ. ನಾವು ಊರಲ್ಲಿಲ್ಲ, ತಮಿಳ್ನಾಡಲ್ಲಿ ಇದ್ದೀವಿ, ಅಲ್ಲಿ ಇದ್ದೀವಿ ಅಂತ. ಅದು ಈಗ ನಮ್ಗೆ ಗೊತ್ತಿರೋದ್ರಿಂದ ದೂರದಾರ ನಾನು, ಅದು ನಿಮ್ಮ ಅವಗಾರ ಇದ್ದರೂ ನನ್ನ ಕರ್ತವ್ಯ ಒಂದು. ಎರಡನೇದು, ಮೊದಲೊಮ್ಮೆ ಮಾಡಿಬಿಟ್ಟು ಸರ್ವೆ ಮಾಡಿ ಆದ್ಮೇಲೆ ಮಾಜರ್ ಮಾಡಬೇಕಾದ್ರೆ ಊರವರು ಬದಲಿ ರಸ್ತೆಗೆ ಒಪ್ಕೊಳ್ಳಿಲ್ಲ, ಅದು ಬಹುಶಃ ನಿಮಗೆ ಗೊತ್ತಿರೋ ದಾಖಲೆ ಇದೆ. ಎರಡನೇ ಅವಾಗನೆ, ಮೂರನ್ನ ನಾವು ಇವಾಗ ಸರ್ವೆ ಮಾಡ್ತೀವಿ, ಪ್ಲ್ಯಾನ್ ರೋಡ್ ಮೇಲೆ ಮಾಡಿ ಕೊಟ್ಟ ಮೇಲೆ ನಾವು ಮಾಜರ್ ಮಾಡೋ ತನಕ ಇಲ್ಲೇ ಇರ್ತೀವಿ, ಆಯ್ತಾ? ಇದು ಮೂರು. ಇದು ಏನಕ್ಕೆ ಇಟ್ಟಿದೆ ಅಂದರೆ ಊರವರು, ಇದು ಇವತ್ತಲ್ಲ, ಇಟ್ಟು ಒಂದು ವಾರ ಆಯಿತು, ಇದು ಈಗ ಇರ್ತದೆ. ಯಾಕಂದರೆ ನಾವು ನೋಟಿಸ್ ಕೊಟ್ಟಿದ್ದೀವಿ 15ನೇ ತಾರೀಕೊಳಗಡೆ ಆಗಿಲ್ಲ ಅಂದರೆ ಇದು ಇವಾಗ ಪ್ರೈವೇಟ್ ಪ್ರಾಪರ್ಟಿ, ವೇಣುಪನಪ್ಪನವ್ರ ಪ್ರಾಪರ್ಟಿಯಲ್ಲಿ ಇಟ್ಟಿದ್ದೀವಿ, ಇದು ಹೋಗಿ ಪಂಚಾಯತಿಯಲ್ಲಿ ನಿಲ್ತದೆ, ಅದು ಇಲ್ಲೇ ಇರ್ತದೆ, ಅಲ್ಲಿ ತನಕ ಇದಿರಲಿ. ಹೌದಾ ಪಂಚಾಯತಿ ಸದಸ್ಯರ? ಆಯ್ತು, ತಮ್ಮ ಕೆಲಸ ತಾವು ಶುರು ಮಾಡಿದ್ರು. ನಾಪೋಕ್ಲು ಕಂದಾಯ ಪರಿವೀಕ್ಷಕ ರವಿಕುಮಾರ್ ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಯಾವ ಮಾರ್ಗದಲ್ಲಿ ರಸ್ತೆ ಇದೆ ಅದನ್ನು ಅವರಿಗೆ ನೀಡಲಾಗುವುದು ಎಂದರು. ಯಾರೂ ಕೂಡ ಸರ್ಕಾರಿ ಕೆಲಸಕ್ಕೆ ತಡೆ ಒಡ್ಡಬೇಡಿ, ಒಡ್ಡಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಮಾತನಾಡಿ, ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಕಾಲುದಾರಿ ಹಾಗೂ ಬಂಡಿ ರಸ್ತೆಯನ್ನು ತೆರವುಗೊಳಿಸಬೇಕೆಂದು ಅರ್ಜಿ ಸಲ್ಲಿಸಿದ್ದರು. ಇದಕ್ಕೆ ನಾವು ತಹಸೀಲ್ದಾರ್ ಅವರಿಗೆ ಪತ್ರದ ಮುಖಾಂತರ ಮಾಹಿತಿ ನೀಡಿದ್ದೇವೆ. ಅದಕ್ಕೆ ಇಂದು ಸರ್ವೆ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸರ್ವೆ ಕಾರ್ಯ ಕೈಗೊಂಡಿದ್ದಾರೆ. ಇದಕ್ಕೆ ಗ್ರಾಮ ಪಂಚಾಯಿತಿಯವರಿಗೆ ಮಾಹಿತಿ ನೀಡಿದ ಮೇರೆಗೆ ನಾವು ಭೇಟಿ ನೀಡಿದ್ದೇವೆ. ಕಂದಾಯ ಇಲಾಖೆಯವರು ರಸ್ತೆ ತೆರವುಗೊಳಿಸಿಕೊಟ್ಟಲ್ಲಿ ನಾವು ಈ ರಸ್ತೆಗೆ ಬೇಕಾದ ಅನುದಾನವನ್ನು ಮೀಸಲಿಡುತ್ತೇವೆ ಎಂದರು. ಗ್ರಾಮ ಪಂಚಾಯಿತಿಗೆ ಇದಕ್ಕಿಂತ ಹಿಂದೆ ಗ್ರಾಮಸ್ಥರು ಯವಕಪಾಡಿ ಗ್ರಾಮ ಇವರು ಏನ್ ಮಾಡಿದ್ರು ಅಂತಂದ್ರೆ ಅರ್ಜಿ ಸಲ್ಲಿಸಿದ್ರು ನಮಗೆ ಯವಕಪಾಡಿ ಗ್ರಾಮದಲ್ಲಿರುವ ಕಾಲುದಾರಿ ಮತ್ತು ಬಂಡಿ ರಸ್ತೆಯನ್ನು ತೆರವುಗೊಳಿಸಿಕೊಡ್ಬೇಕಾಗಿ ಅವ್ರು ಹೇಳಿದರು. ಅದರಂತೆ ನಾವು ಏನು ಮಾಡಿದ್ದೀವಿ, ತಹಸೀಲ್ದಾರಿಗೆ ಲೆಟರ್ ಬರೆದಿದ್ದೀವಿ, ಈ ಥರ ಬಂಡಿದಾರಿಯಲ್ಲಿರುವ ಬಂಡಿದಾರಿ ಮತ್ತು ಕಾಲುದಾರಿಯನ್ನು ತೆರವುಗೊಳಿಸಿಕೊಡ್ಬೇಕು ಅಂತ ಹೇಳಿದ್ದ ಲೆಟರ್ ಕೊಟ್ಟಿವಿ. ಅದರಂತೆ ಇವತ್ತು ಸರ್ವೆ ಕಾರ್ಯ ಸರ್ವೆ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸರ್ವೆ ಕಾರ್ಯ ಕೈಗೊಂಡಿದ್ದಾರೆ. ಇದಕ್ಕೆ ಪಂಚಾಯಿತಿಯ ಪಿ ಡಿ ಓ ಆದ ನಾನು ಮತ್ತು ಅಧ್ಯಕ್ಷರಿಗೆ ಲೆಟ್ರ್ ಇತ್ತು. ನಾವು ಪಂಚಾಯಿತಿ ವತಿಯಿಂದ ಬಂದಿದ್ದೀವಿ ಮತ್ತು ಮಾಜಿ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ, ಇವರು ಕೂಡ ಬಂದಿದ್ದಾರೆ. ಇನ್ನೂ ಸರ್ವೆ ಕಾರ್ಯ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯವರು ರಸ್ತೆಯನ್ನು ತೆರವುಗೊಳಿಸಿಕೊಟ್ಟಲ್ಲಿ ಮುಂದೆ ಈ ದಾರಿಯಲ್ಲಿ ಏನಾದರೂ ಆಗಬೇಕು ಅಂತ ಇದ್ದರೆ ನಾವು ನಮ್ಮ ಅನುದಾನದನ್ನು ಮೀಸಲಿರಿಸಿ, ಅವಶ್ಯಕ ಎನಿಸಿದಲ್ಲಿ ಅನುದಾನವನ್ನು ಮೀಸಲಿರಿಸಿ ಇಲ್ಲಿ ಕೈಗೊಳ್ತೀವಿ ಅಂತ ನಾವು ಹೇಳ್ತೀವಿ. ರೆಸಾರ್ಟ್ ಮಾಲೀಕ ಬಿಜು ಜಾನ್ ಮಾತನಾಡಿ, ನಾನು ಕಳೆದ 40 ವರ್ಷಗಳಿಂದ ಕುಟುಂಬ ಸಮೇತ ಇಲ್ಲಿ ವಾಸವಾಗಿದ್ದೇನೆ. 2023ರಲ್ಲಿ ನಮ್ಮ ಜಾಗದಲ್ಲಿ ರಸ್ತೆ ಇದೆ ಎನ್ನುತ್ತಿದ್ದಾರೆ, ಆದರೆ ಡಿಸಿಎಸಿಗೆ ಮಾಹಿತಿ ನೀಡಿದಾಗ ರಸ್ತೆ ಇಲ್ಲ ಎಂಬುದು ಸಾಬೀತಾಗಿದೆ. ಲೋಕಾಯುಕ್ತಕ್ಕೆ ದೂರು ನೀಡಿದರೂ ಅಲ್ಲಿ ಕೂಡ ದಾಖಲೆಗಳನ್ನು ಪರಿಶೀಲಿಸಿ ಅದರಲ್ಲೂ ರಸ್ತೆ ಇಲ್ಲ ಅಂತ ಸಾಬೀತಾಗಿದೆ. ಆದರೂ ಕೂಡ ಅಡಿಯರ ಕಾಲೋನಿ ಹಾಗೂ ಕಾಪಳರ ಕಾಲೋನಿ ನಿವಾಸಿಗಳಿಗೆ ರಸ್ತೆ ಇಲ್ಲ ಅಂತ ಹೇಳಿ ದೂರು ನೀಡಿ ಇವಾಗ ಪುನಃ ಸರ್ವೆ ಕಾರ್ಯ ಮಾಡುತ್ತಿದ್ದಾರೆ. ಲೋಕಾಯುಕ್ತ ಆದೇಶ ಹಾಗೂ ಡಿಸಿ ಆದೇಶ ಇದ್ದರೂ ಕೂಡ ಇವತ್ತು ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ ನಿಂದ ಸರ್ವೆಗೆ ತಡೆಯಾಜ್ಞೆ ಇದ್ದರೂ ಕೂಡ ಸರ್ವೆ ಮಾಡುತ್ತಿದ್ದಾರೆ ಎಂದರು. 44 ಇಯರ್ಸ್ ಆಯ್ತು ಇಲ್ಲಿ ಪಾಯಿಂಟ್ ರೈಟ್ನಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಇಲ್ಲಿ ಮಲೆಯದನ್ನು ಇಂಥ ಫ್ಯಾಮಿಲಿ ಆಗಿದೆ. ಆಮೇಲೆ ಈ 2023ಲು ಇಲ್ಲಿ ಒಂದು ನಮ್ಮ ಜಾಗದಲ್ಲಿ ಒಂದು ರೋಡ್ ಇದೆ ಎಂದು ಮಾತಾಡಿಕೊಂಡು ಡಿ ಸಿ ಎಸ್ ಸಿಗೆಲ್ಲ ಕಂಪ್ಲೇಂಟ್ ಮಾಡಿ ಅವರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ
ರೋಡಿಲ್ಲ ಅಂತಲ್ಲದು ಗೊತ್ತಾಯಿತು. ಆಮೇಲೆ ಅವರು ಲೋಕಾಯುಕ್ತ ಎಲ್ಲ ಕಂಪ್ಲೇಂಟ್ ಮಾಡಿ, ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿ ಮೇಲೆ ಲೋಕಾಯುಕ್ತ ಕೊಟ್ಟು ಇವ್ರಿಗೆ ಡಿ ಸಿಗೆ ಎಸಿಗೆ ಆರ್ಡರ್ ಕೊಟ್ಟದ್ದು, ಬೇಗ ಅದು ಚೆಕ್ ಮಾಡಿಬಿಟ್ಟು ಅವರು ಅಲ್ಲಿಂದ ಚೆಕ್ ಮಾಡಿಕೊಟ್ಟು, ಚೆಕ್ ಮಾಡಿಕೊಟ್ಟ ಮೇಲೆ ದಾಖಲಾತಿಗಳೆಲ್ಲ ನೋಡಿ ರೋಡಿಲ್ಲ ಅಂತಲ್ಲ ಗೊತ್ತಾಯಿತು, ರೋಡಿಲ್ಲ ಅಂತ ಗೊತ್ತಾಯಿತು. ಇವಾಗ ಪುನಃ ಆಡಿಯರ್ ಕಾಲೋನಿ, ಕಾಪ್ಲಕೇರಿ ಕಾಲೋನಿ, ಇದು ಎರಡದೇ ಅವ್ರಿಗೆ ರೋಡಿಲ್ಲ, ರೋಡ್ ಬೇಕು ಅಂತ ಅಂದರೆ ಇವರು ಮಾತಾಡಿಕೊಂಡು, ರೋಡಿಲ್ಲಾತ ಜಾಗ ಇಲ್ಲ ರೋಡ್ ಬೇಕು ಅಂತ ಮಾತಾಡಿಕೊಂಡಿದ್ರು. ಅದು ಅವ್ರಿಗೆ ಪುನಃ ಕಂಪ್ಲೇಂಟ್ ಮಾಡಿ ಇಟ್ಟು ಇವಾಗ ಸರ್ವೆಗೆ ಬಂದೋದು. ನಾನು ಹೈಕೋರ್ಟಲ್ಲಿ ಹೋಗಿದ್ದು, ಲೋಕಾಯುಕ್ತ ಆರ್ಡರ್ ಇದೆ, ಡಿ ಸಿ ಆರ್ಡರ್ ಇದೆ, ಇದೆಲ್ಲ ಹಾಕಿ ಲೋಕಾಯುಕ್ತ ಇದು ಫೈಲ್ ಮಾಡಿದ್ದು. ಅದ ಮೇಲೆ ನಮ್ಮದಕ್ಕೆ ನಿನ್ನೆ ಸರ್ವೆ ಎಲ್ಲ ಬ್ಯಾನ್ ಮಾಡಿ ಆರ್ಡರ್ ಆಗಿದ್ದು. ಆ ಆರ್ಡರ್ ನಾನು ಇವರದ ಕೈಯಲ್ಲಿ ಕೊಟ್ಟ ಮೇಲೆ ಇವರದ ಎಗ್ರಿ ಆಗೋದಿಲ್ಲ, ಇವರ ಸರ್ವೆಗೆ ಹೋಗಬೇಕು, ನಮಗೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹೈಕೋರ್ಟಿನ ಆರ್ಡರೇ ಡೆಪ್ಯೂಟಿ ತಹಸೀಲ್ದಾರು ಒಬೆ ಮಾಡೋದಿಲ್ಲ. ಅವರು ಮಾತಾಡಿ, ಯಾಕೆಂದರೆ ಅವ್ರದ್ದು ವಿದಿನ್ 5 ಡೇಸ್ ವಾಟ್ ಡೀಟೇಲ್ಸ್ ಯು ಹ್ಯಾವ್ ಪ್ರೊಡ್ಯೂಸ್ ಇನ್ ದ ಹೈಕೋರ್ಟ್, ಅದೇ ಥರ ಎಲ್ಲ ಮಾತಾಡಿಬಿಟ್ಟು ಇವರು ಕೇಳದೇ ಇಲ್ಲ. ಇವರು ಅವರ ಈ ಹೈಕೋರ್ಟ್ ಆರ್ಡರ್ ಇದೆಯಲ್ಲೂ ಇವರು ಅದು ಪ್ರೊಸೀಡಿಂಗ್ ಮಾಡೋದುಂಟು, ಅದು ನಮ್ಮ ಕಾನೂನೆ ರೆಸ್ಪೆಕ್ಟ್ ಮಾಡೋದುಂಟು. ತಹಸೀಲ್ ಡೆಪ್ಯೂಟಿ ತಹಸೀಲ್ದಾರು ರವಿ ಅಷ್ಟೇ.